ಖಾಲಿ ಇರತಕ್ಕಂಥ ಸೀನಿಯರ್ ಡಿವಿಷನಲ್ ಮೆಡಿಕಲ್ ಆಫೀಸರ್ ಕಾರ್ಡಿಯಾಲಜಿ ಈ ಒಂದು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದ್ದು ಅದರ ವಿವರ ಈ ರೀತಿಯಾಗಿದೆ. ನೇಮಕಾತಿ ಮಾಡ್ತಿರ್ತಕ್ಕಂಥ ಮಿನಿಸ್ಟ್ರಿ ಅಥವಾ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಇನ್ನು ಆರ್ಗನೈಸೇಷನ್ ಬಂದುಬಿಟ್ಟು ರೈಲ್ವೆ ಬೋರ್ಡ್. ನೀವು ರೈಲ್ವೆ ಬೋರ್ಡ್ ಅಂಡರಲ್ಲಿ ಈ ಒಂದು ಹುದ್ದೆಗೆ ಜಾಯ್ನ್ ಆಗ್ತೀರ ಆಯ್ಕೆ ಆದರೆ. ಆ ಪೋಸ್ಟ್ ಹೆಸರು ಬಂದುಬಿಟ್ಟು ಸೀನಿಯರ್ ಡಿವಿಷನಲ್ ಮೆಡಿಕಲ್ ಆಫೀಸರ್ ಕಾರ್ಡಿಯಾಲಜಿ ರಿಲೇಟೆಡ್. ಇನ್ನು ಟೋಟಲ್ ಪೋಸ್ಟ್ಗಳು ಮೂರು ಇದ್ದಾವೆ. ಈ ಮೂರು ಪೋಸ್ಟ್ಗಳನ್ನು ಒಂದು ಯು ಆರ್, ಒಂದು ಒ ಬಿ ಸಿ ಹಾಗೂ ಒಂದು ಎಸ್ ಟಿ ಕ್ಯಾಟಗರಿಯವರಿಗೆ ರಿಸರ್ವ್ ಮಾಡಿ ಇಡಲಾಗಿದೆ. ನಿಮಗೆ ನೀಡಿರ್ತಕ್ಕಂಥ ಪೇ ಸ್ಕೇಲ್ ಮ್ಯಾಟ್ರಿಕ್ಸ್ ಲೆವೆಲ್ 12 ಪ್ಲಸ್ ಎನ್ ಪಿ ಎ ಆಸ್ ಅಡ್ಮಿಸಿಬಲ್ ಅಂಡರ್ ದ ರೂಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನು ಪೇ ಮ್ಯಾಟ್ರಿಕ್ಸ್ ಲೆವೆಲ್ 12 ನೋಡ್ಕೊಳ್ಳಿ, ಹಾಗೆ ಎನ್ ಪಿ ಎ ಅಡ್ಮಿಸಿಬಲ್ ಅಂಡರ್ ದ ರೂಲ್ಸ್ ಯಾವ್ಯಾವಿದ್ದಾವೆ ಅದು ನೋಡ್ಕೊಂಬಿಟ್ಟು ಪೇ ಸ್ಕೇಲನ್ನು ಲೆವೆಲ್ 2 ಪೇ ಸ್ಕೇಲ್ ಅಂತ ಕನ್ಸಿಡರ್ ಮಾಡಿ. ಮತ್ತು ಏಜ್ ಬಂದುಬಿಟ್ಟು ಈ ರೀತಿಯಾಗಿದೆ ನೋಡಿ, 45 ವರ್ಷಕ್ಕಿಂತ ಮೇಲ್ಗಡೆ ಆಗಿರಬಾರದು ನಾರ್ಮಲ್ ಕ್ಲೋಸಿಂಗ್ ಡೇಟು. ಅಂದರೆ ನೀವು ನಾರ್ಮಲ್ ಕ್ಲೋಸಿಂಗ್ ಡೇಟ್ ಇರ್ತಲ್ಲ ಈ ಅಪ್ಲಿಕೇಶನ್, ಅದು ಅಲ್ಲಿಯವರೆಗೂ ನಿಮಗೆ 45 ವರ್ಷಕ್ಕಿಂತ ಮೇಲೆ ಆಗಿರಬಾರ್ದು. ಮತ್ತು ಎಸ್ ಟಿ ಅವರಿಗೆ ಮ್ಯಾಕ್ಸಿಮಮ್ 50 ವರ್ಷ, ಇನ್ನು ಒ ಬಿ ಸಿ ಅವರಿಗೆ ಮ್ಯಾಕ್ಸಿಮಮ್ 48 ವರ್ಷ. ಹಾಗೆ ನೀವೇನಾದರೂ ಇನ್ನು ಏಜ್ ರಿಲ್ಯಾಕ್ಸೇಷನ್ ಯಾರಿಗಿದೆ ಅಂದರೆ ಯು ಟಿ ಯೂನಿಯನ್ ಟೆರಿಟರಿ ಅಥವಾ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ ಅವರಿಗೆ 5 ವರ್ಷಗಳ ಕಾಲ ರಿಯಾಯಿತಿಯನ್ನು ಇಲ್ಲಿ ನೀಡಲಾಗಿದೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್, ಎಜುಕೇಷನಲ್ ಕ್ವಾಲಿಫಿಕೇಷನ್ಗೆ ಇಲ್ಲೊಂದಿಷ್ಟು ಸ್ಕೆಡ್ಯೂಲ್ಸ್ ಕೊಟ್ಟಿದ್ದಾರೆ. ಈ ಸ್ಕೆಡ್ಯೂಲ್ಸ್ ಪ್ರಕಾರ ನೀವು ಒಂದು ಕ್ವಾಲಿಫಿಕೇಷನನ್ನು ಹೊಂದಿರಬೇಕಾಗುತ್ತೆ. ಸೆಕೆಂಡ್ ಟರ್ಮಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಹತ್ರ ಡಬಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಇರಬೇಕಾಗುತ್ತೆ. ಡಬಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಅದು ಯಾವುದಪ್ಪ ಅಂದರೆ ಬೇಸಿಕ್ ಎಸೆನ್ಷಿಯಲ್ ಎಮ್ ಡಿ ಎಮ್ ಎಸ್ ಅಲಾಂಗ್ ವಿತ್ ಎಮ್ ಸಿ ಎಚ್ ಆರ್ ಡಿ ಎಮ್ ಇನ್ ಸ್ಪೆಷಾಲಿಟಿ ಮೆನ್ಷನ್ ಇನ್ ದ ಸ್ಕೆಡ್ಯೂಲ್ಡ್ ಸ್ಕೆಡ್ಯೂಲ್ 2. ದ್ಯಾಟ್ ಈಸ್ ಯಾವುದಪ್ಪ ಅಂತಂದರೆ ಕಾರ್ಡಿಯಾಲಜಿಯಲ್ಲಿ ನೀವು ಸ್ಪೆಷಾಲಜಿಯನ್ನು ಹೊಂದಿರಬೇಕಾಗುತ್ತೆ. ಇಲ್ಲಿ ಡಿಸೈರೇಬಲ್ ಕ್ವಾಲಿಫಿಕೇಷನ್ ಅಂದರೆ ನಿಮ್ಮ ಡ್ಯೂಟೀಸ್ ಜಾಯ್ನ್ ಆದ ನಂತರ ಏನಿರುತ್ತೆ ಅಂದರೆ ಇಂಡಿಪೆಂಡೆಂಟ್ಲಿ ಕನ್ಸರ್ನ್ಡ್ ಕ್ಲಿನಿಕಲ್ ಸೂಪರ್ ಸ್ಪೆಷಾಲಿಟಿ ಇನ್ ಆಲ್ ಆಸ್ಪೆಕ್ಟ್ಸ್ ಇನ್ಕ್ಲೂಡಿಂಗ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಆ್ಯಂಡ್ ಫಾಲೋಅಪ್ ಕಂಡಕ್ಟ್ ಅಕಾಡೆಮಿಕ್ ಆ್ಯಂಡ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ಪರ್ಫಾರ್ಮ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ದಿ ಸ್ಪೆಷಾಲಿಟಿ ಎನಿ ಅದರ್ ಜಾಬ್ ಅಸೈನ್ಡ್ ಬೈ ದಿ ಅಡ್ಮಿನಿಸ್ಟ್ರೇಷನ್. ಇದಿಷ್ಟು ನಿಮ್ಮ ಡ್ಯೂಟಿಯಾಗಿದೆ. ಇನ್ನು ಪ್ರೊಬೇಷನ್ 1 ವರ್ಷ, ಹೆಡ್ ಕ್ವಾರ್ಟರ್ ದೆಹಲಿಯಲ್ಲಿದೆ. ಅದರ್ ಡೀಟೇಲ್ಸಲ್ಲಿ ಇದೊಂದು ಗ್ರೂಪ್ ಎ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಸರ್ವಿಸ್ ಆಗಿದ್ದು ಇದು ಪರ್ಮನೆಂಟ್ ಜಾಬ್ ಆಗಿದೆ. ಇದಿಷ್ಟು ಈ ಒಂದು ಸೀನಿಯರ್ ಡಿವಿಷನಲ್ ಮೆಡಿಕಲ್ ಆಫೀಸರ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಇದು ರೈಲ್ವೆ ಬೋರ್ಡ್ ಅಂಡರಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಮಿನಿಸ್ಟ್ರಿ ಆಫ್ ರೈಲ್ವೆ ಅಡ್ಮಿನಿಸ್ಟ್ರೇಷನ್ ಇದನ್ನು ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಹಾಗೆ ಇದು ಪರ್ಮನೆಂಟ್ ಜಾಬ್ ಆಗಿದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾವು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ನೋಡ್ಕೊಂಬಿಟ್ಟು ನಿಮಗೆ ಅಪ್ಲಿಕೇಬಲ್ ಅನಿಸಿದರೆ ಅಪ್ಲೈ ಮಾಡಿ, ಇಲ್ಲಾಂದರೆ ಬೇರೆಯವ್ರ ಜೊತೆಗೆ ಹಂಚ್ಕೊಂಬಿಟ್ಟು ಅವರಿಗೂ ಸಹಾಯ ಮಾಡಿ. ಥ್ಯಾಂಕ್ ಯು.